ರಾಜ್ಯ ರಾಜಕಾರಣದಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಜೋರಾದ ಬೆನ್ನಲ್ಲೇ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋತ್ ಅವರಿಗೆ ಬುಲೆಟ್ ಪ್ರೂಫ್ ಕಾರು ಸರ್ಕಾರದ ಜೊತೆಗೆ ಜಟಾಪಟಿಯ ಬೆನ್ನಲ್ಲೇ ಬುಲೆಟ್ ಪ್ರೂಫ್ ಕಾರನ್ನು ಕೊಡಲಾಗಿದೆ ಇನೋವಾ ಕಾರಿನ ಬದಲಿಗೆ ಬುಲೆಟ್ ಪ್ರೂಫ್ ಕಾರು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಬೆನ್ಸ್ ಕಂಪನಿಯದ್ದು ಒಂದು ರೀತಿಯ ತಿಕ್ಕಾಟ ಇತ್ತು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ಟಿದ್ದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು ರಾಜ್ಯದ ಹಲವು ಕಡೆಗಳಲ್ಲಿ ಪ್ರತಿಭಟನೆ ಆಯಿತು ಗೋಬ್ಯಾಕ್ ಗೆಹ್ಲೋಟ್ ಅನ್ನುವಂತಹ ಪ್ರತಿಧ್ವನಿಸಿತು ಘೋಷಣೆಗಳು ಈ ಬೆನ್ನಲ್ಲೇ ಗುಪ್ತಚರ ಇಲಾಖೆ ಒಂದು ಸೂಚನೆಯನ್ನು ಕೂಡ ಪಾಸ್ ಮಾಡಿತು ರಾಜ್ಯಪಾಲರು ಸ್ವಲ್ಪ ಹೈ ಅಲರ್ಟ್ ಆಗಿರಬೇಕು ಹೆಚ್ಚಿನ ರಕ್ಷಣೆಯನ್ನು ರಾಜ್ಯಪಾಲರಿಗೆ ಕೊಡಬೇಕು ಅಂಥೇಳಿ ಈ ಬೆನ್ನಲ್ಲೇ ಇನೋವಾ ಕಾರಿನ ಬದಲಿಗೆ ಈಗ ಬುಲೆಟ್ ಪ್ರೂಫ್ ಕಾರನ್ನು ಬಳಸ್ತಾ ಇದ್ದಾರೆ ರಾಜ್ಯಪಾಲರು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರುಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುರಳಿ ಇನೋವಾ ಬದಲು ಈಗ ಬುಲೆಟ್ ಪ್ರೂಫ್ ಕಾರನ್ನ ಯೂಸ್ ಮಾಡ್ಲಿಕ್ಕೆ ರಾಜ್ಯಪಾಲರ ಮುಂದೆ ಆಗ್ತಾ ಇದಾರೆ ಕಾರಣ ಏನು ಅಂತ ಪ್ರೇಮ್ ಏನಂದ್ರೆ ಪ್ರಮುಖವಾಗಿ ಸಿಎಂ ಅವರ ವಿರುದ್ಧ ಈಗಾಗಲೇ ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ರಾಜ್ಯಪಾಲರ ವಿರುದ್ಧ ರಾಜ್ಯಾದ್ಯಂತ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇರುವಂತದ್ದು ಜೊತೆಗೆ ಅವರು ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ಬಾರ್ದು ಮತ್ತೆ ಸಾರ್ವಜನಿಕ ಕಾರ್ಯಕ್ರಮಗಳೇನಿತ್ತು ಅದನ್ನ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ಹೈಕೋರ್ಟ್ ನಲ್ಲಿ ನೆಕ್ಸ್ಟ್ ಹಿಯರಿಂಗ್ ಯಾವತ್ತು ಬರುತ್ತೆ ಅಲ್ಲಿಯ ತನಕನು ಕೂಡ ನಡೆ ಪಾಲ್ಗೊಳ್ಳಬಾರ್ದು ಅಂತ ಹೇಳಿ ಅದನ್ನೆಲ್ಲ ಕೂಡ ಕ್ಯಾನ್ಸಲ್ ಅನ್ನ ಮಾಡ್ಕೊಂಡಿದ್ದಾರೆ ಜೊತೆಗೆ ಎಲ್ಲರೂ ಹೊರಗಡೆ ಹೋದ ಸಂದರ್ಭದಲ್ಲಿ ಪ್ರತಿಭಟನೆಗಳು ನಡೀತಾ ಇರುವಂತದ್ದು ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆಗಳಿರ್ತವೆ ಆ ಹಿನ್ನೆಲೆಯಲ್ಲಿ ಅವರು ಮತ್ತೆ ಬುಲೆಟ್ ಪ್ರೂಫ್ ಕಾರ್ ಅನ್ನ ತೆರೆಸ್ಕೊಂಡಿರುವಂತದ್ದು ಪ್ರೇಮ್ ಏನಂದ್ರೆ ಪ್ರಮುಖವಾಗಿ ರಾಜ್ಯಪಾಲರು ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಹಿಂದೆ ಕೂಡ ಬುಲೆಟ್ ಪ್ರೂಫ್ ಕಾರ್ ಅನ್ನ ಪ್ರೊವೈಡ್ ಅನ್ನ ಮಾಡಿರ್ತದೆ ರಾಜ್ಯ ಸರ್ಕಾರ ಯಾಕಂದ್ರೆ ಗುಪ್ತಚರ ಇಲಾಖೆ ಅಂಡರ್ನಲ್ಲಿ ಇರುವಂತದ್ದು ಆದ್ರೆ ಇವರು ರಾಜ್ಯಪಾಲರಾದ ಬಳಿಕ ನಾರ್ಮಲ್ ಇನೋವಾ ಕಾರ್ ಅನ್ನೇ ಬಳಸ್ತೀನಿ ನನಗೆ ಬುಲೆಟ್ ಪ್ರೂಫ್ ಕಾರ್ ಬೇಡ ಅಂತ ಹೇಳಿ ಗುಪ್ತಚರ ಇಲಾಖೆಗೆ ಅದನ್ನ ವಾಪಸ್ ಅನ್ನ ಕೊಟ್ಟಿದ್ರು ಆದ್ರೆ ಈ ಬೆಳವಣಿಗೆಗಳ ನಿಂತಿ ಬೆಳವಣಿಗೆಗಳ ಬೆನ್ನಲ್ಲಿ ಮತ್ತು ರಾಜ್ಯಾದ್ಯಂತ ಅವರ ವಿರುದ್ಧ ಪ್ರತಿಭಟನೆಗಳು ನಡೀತಾರೋ ಹಿನ್ನೆಲೆಯಲ್ಲಿ ಈಗ ಮತ್ತೆ ಅವರು ಬುಲೆಟ್ ಪ್ರೂಫ್ ಕಾರನ್ನ ತರಿಸ್ಕೊಂಡಿರುವಂಥದ್ದು ಜೊತೆಗೆ ಎಚ್ಚರಿಕೆ ನಡೆಯನ್ನ ಇಡುವಂತಹ ಪ್ರಯತ್ನಗಳನ್ನ ಅವರು ಮಾಡ್ತಾ ಇರುವಂತದ್ದು ಪ್ರೇಮ್ ತಮ್ಮೆಲ್ಲ ಮಾಹಿತಿಗಾಗಿ